ಹೇಳೋಣ. ಹರಿ ಓಂ. ಇವತ್ತು ಸಂತೋಷಪಟ್ಟು ಸಂತೋಷ ಹಂಚ್ಕೊಳ್ಳೋ ದಿನ ಅಷ್ಟೇ. ಸಿದ್ದರಾಮ್ ಸರ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡೋಷ್ಟು ದೊಡ್ಡವರು ನಾವಂತೂ ಅಲ್ಲ. ಅವರ ಆತ್ಮೀಯ ಮಾತುಗಳನ್ನು ಕೇಳಿ ಸಂತೋಷ ಪಡ್ತಾ ಅವ್ರನ್ನ ಫಾಲೋ ಮಾಡ್ತಿರೋ ಒಂದು ಅಷ್ಟೇ ನಾನು. ಇವತ್ತಿನ ಈ ಕಾರ್ಯಕ್ರಮ ಬಹಳ ಆಪ್ತವಾಗಿದೆ. ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಆಪ್ತತೆ ತುಂಬಿಕೊಂಡಿದೆ. ನನಗೆ ಅನ್ಸೋದು ಇಷ್ಟೇ, ಇಲ್ಲಿರುವ ಕವನಗಳನ್ನು ನಾವು ಕೃಷ್ಣ ಅಂತ ನೋಡಿದರೆ ಈ ಕೃಷ್ಣಂಗೆ ಎರಡು ತಾಯಂದರು, ದೇವಕಿ ಯಶೋಧೆ. ದೇವಕಿಗೆ ಈ ಕೃಷ್ಣ ಹುಟ್ಟಿ ತುಂಬ ಆನಂದ ಕೊಟ್ಟ, ಅದು ಕೆಲವೇ ಕ್ಷಣ. ಅದಕ್ಕಿಂತಲೂ ಮೊದಲು ದೇವಕಿ ಪಟ್ಟ ಯಾತನೆ ಇದೆಯಲ್ಲ, ಅದು ಬಹುಶಃ ನಮಗೆ ಊಹಿಸಲಿಕ್ಕೂ ಅಸಾಧ್ಯ. ಕತ್ತಲೆಯ ನಡುರಾತ್ರಿ ಅರಮನೆ ಸೆರೆಮನೆಯ ಕೋಣೆಯಲ್ಲಿ ದೇವಕಿಗೆ ಕೃಷ್ಣ ಹುಟ್ಟಿದಾಗ, ಅದಕ್ಕಿಂತಲೂ ಮೊದಲು ಅವಳು ತನ್ನ ಏಳು ಮಕ್ಕಳನ್ನು ಹತವನ್ನು ನೋಡಿರ್ತಾಳೆ. ಅವರದ್ದು ಅಷ್ಟೊಂದು ದುಃಖ ಅನುಭವಿಸಿದಂತಹ ತಾಯಿಗೆ ಕೃಷ್ಣ ಗರ್ಭದಲ್ಲಿ ಜನಿಸಿ ಆನಂದ ನೀಡ್ತಾನೆ. ಅದು ಕೆಲವೇ ಕ್ಷಣಗಳು. ಆನಂತರ ವಸುದೇವ ನಂದ ಅವ್ರನ್ನ ಕೂಸನ್ನ ಕರ್ಕೊಂಡು ಬಂದು ಯಶೋಧೆಯ ಮಡಿಲಿಗೆ ಹಾಕ್ತಾರೆ. ಯಶೋಧೆ ಆ ಮಗುವನ್ನು ಸಿಂಗರಿಸಿ ಉಣಿಸಿ ಬೆಳೆಸಿ ಆನಂದ ಪಡ್ತಾಳೆ. ಯಶೋಧೆ ಅಷ್ಟೇ ಅಲ್ಲ, ಗೋಕುಲದ ಎಲ್ಲ ಮಹಿಳೆಯರಿಗೂ, ಅಬಾಲವೃದ್ಧೆಯರಾಗಿ ಎಲ್ರಿಗೂ ಕೃಷ್ಣ ಅಚ್ಚುಮೆಚ್ಚು. ಅವನ ಆಟ ಪಾಠ ಅಲಂಕರಿಸಿ ನೋಡಿ ಖುಷಿ ಪಡ್ತಾರೆ. ಇದು ಏಕೆ ಹೇಳಿದೆ ಅಂದರೆ, ಈ ಕವನಗಳು ಕೃಷ್ಣ ಅಂತಂದರೆ ಇದು ಹುಟ್ಟಿದ್ದು ದೇವಕಿಗಾದರೂ, ದೇವಕಿ ಈಗ ಬರೀ ನೋಡ್ತಾ ಕುಳಿತದ ಅಷ್ಟೇ. ಇಲ್ಲಿ ಯಶೋಧೆಯರಿದ್ದಾರೆ, ಅದಕ್ಕೆ ಸ್ವರ ಸಂಯೋಜಿಸಿ ಹಾಡಿ ಅದ್ಭುತವಾಗಿ ಚಿತ್ರಣ ಮಾಡಿ ಸಂತೋಷಪಟ್ಟು ಎಲ್ರಿಗೂ ಸಂತೋಷ ಹಂಚಿಕೊಳ್ತಾ ಇದ್ದಾರೆ. ಆ ಯಶೋಧೆ ಮಾತೆಯರಿಬ್ಬರಿಗೂ, ವಿದುಷಿ ಸ್ನೇಹಾಜಿ, ವಿದುಷಿ ಪ್ರತಿಭಾ ಹೆಗಡೆ ಇಬ್ಬರಿಗೂ ನನಗೆ ಅನಂತ ವಂದನೆಗಳು, ಅಭಿನಂದನೆಗಳು ಎರಡು ಸಹ. ಇಷ್ಟು ಹೇಳಿ ನಿಮ್ಮ ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಸೇತುರಾಮ್ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ಪಾಂಚಂದ್ರ ಹೇಳುವಲ್ಲಿ ಪ್ರಾರ್ಥನೆ. ನಮಗಾದ ಸಮಸ್ಯೆ ಏನ ಕಾಲಿಗೆ ಬರ್ಲಿಕ್ಕೆ ಶುರುವಾದ ಮೇಲೆ ಪಟ್ಟಕ ಕೂರಿಸಿದ ಮೇಲೆ ನಾವು ಆ ಪಟ್ಟಕ ಸರಿಯಾದ ಶಿಸ್ತನ್ನು ನಾವು ರೂಢಿಸ್ಕೋಬೇಕು. ಇದರ ಪಟ್ಟಗಳಿಗೆ ಬೆಲೆ ಹೋಗಿಬಿಡ್ತೀವಲ್ಲ, ನಮಗೆ ಬೆಲೆ ಹೋದ್ರೆ ಪರವಾಗಿಲ್ಲ, ಪಟ್ಟಕ್ಕೆ ಬೆಲೆ ಕಳೆದು ಬಿಡ್ತಲ್ವ. ನಾವು ಈಗ ಕುಮಾರಿ ಗಾಯತ್ರಿ ಹೆಗಡೆಯವರಿಂದ ಇಲ್ಲ 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 ಇಲ್ಲ
Thank you.
Program. Ah.